ಚಿಕ್ಕಬಳ್ಳಾಪುರ ನಗರಕ್ಕೆ 14ನೇ ವಾರ್ಡ್ ಒಂದು ರೀತಿ ಕೋಸ್ಟಲ್ ಏರಿಯಾ ಇದ್ದ ಹಾಗೆ. ಕಂದವಾರ ಊರು ರಸ್ತೆ ಹೇಗಿದ್ರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಮೂರು ದಿನದಿಂದ ಬೀಳುತ್ತಿರುವ ಮಳೆಗೆ ಇಡೀ ರಸ್ತೆ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದೆ. ದ್ವಿಚಕ್ರ ವಾಹನ ಸವಾರರು, ಬಸ್ಸು, ಆಟೋ ಡ್ರೈವರ್ಗಳಂತೂ ಜೀವ ಕೈಯಲ್ಲಿ ಹಿಡಿದು ಡ್ರೈವಿಂಗ್ ಮಾಡಬೇಕಾಗಿದೆ. ಇದೇ ರಸ್ತೆ ವಿಶ್ವ ಪ್ರಸಿದ್ಧ ನಂದಿಬೆಟ್ಟ, ಭಾರತ ರತ್ನ ವಿಶ್ವೇಶ್ವರಯ್ಯ ತವರು ಮುದ್ದೇನಹಳ್ಳಿಗೂ ಹೋಗಬೇಕು. ಈ ಎರಡು ಸ್ಥಳಗಳಿಗೆ ವಿದೇಶಿ ಪ್ರವಾಸಿಗರು ಬರ್ತಾರೆ. ಅವರೇನಾದರೂ ಈ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಇಂಡಿಯಾ ಇಷ್ಟೊಂದು ಅಭಿವೃದ್ಧಿ ಆಗಿದೆಯಾ ಅನ್ನುವಂತಾಗಿದೆ. ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೇ ರಸ್ತೆಯಲ್ಲಿ ಅದೆಷ್ಟು ಬಾರಿ ಓಡಾಡಿದ್ದಾರೆ. ಕಂದವಾರ ಕೆರೆ ಮೋರಾವೇನ ಪ್ರವಾಸಿ ತಾಣ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಇದೆಲ್ಲ ಮಾಡೋದಿರಲಿ, ಮೊದಲು ರಸ್ತೆ ಸರಿಪಡಿಸಿ ಅಟ್ಲೀಸ್ಟ್ ಪ್ಯಾಚ್ ವರ್ಕ್ ಆದರೂ ಮಾಡಿ ಅಂತ ಸಾರ್ವಜನಿಕರು ನಗರಸಭೆಗೆ ಶಾಪ ಹಾಕುವಂತಾಗಿದೆ. ಏನು ಅವ್ಯವಸ್ಥೆ ಆಗಿದೆ ರಸ್ತೆಗಳಿಗೆ ಅಂದರೆ, ಮಳೆ ಬಂತು ಅಂದರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತಾಯಿದೆ. ನಗರಸಭೆಯವರು ನಿದ್ದೆ ಮಾಡ್ತಾಯಿದ್ದಾರೋ ಎಚ್ಚೆತ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಇದು ಸುಮಾರು ಒಂದು 4-5 ವರ್ಷದಿಂದ ಇದೇ ಥರ ಇದೆ. ಮಳೆ ಬಂದಾಗ ಅಂತೂ ಗುಣಿಯೊಳಗೆ ನೀರು ಹಳ್ಳ ಮಿಂಗಿಸಿ ಅಲ್ಲೇ ಬಿದ್ದೋಗಿರೋದು ನಾನು ಕಣ್ಣಾರ ನೋಡಿದ್ದೀನಿ. ಇದನ್ನು ಆದಷ್ಟು ನಗರಸಭೆಯವರು ಎಚ್ಚೆತ್ಕೊಂಡು ಕಂದವಾರ ಕೆರೆ ತುಂಬಾ ಶುದ್ಧೀಕರಿಸಿದ ನೀರು ತುಂಬಿದೆ. ಕಟ್ಟೆ ಮೇಲೆ ಪ್ರತಿದಿನ ವಾಕಿಂಗ್ ಮಾಡೋಕೆ ನೂರಾರು ನಾಗರಿಕರು ಬರ್ತಾರೆ. ಆದ್ರೆ ರಸ್ತೆ ಕೆಟ್ಟು ಕ್ಯಾಲನೂರು ಸೇರಿದೆ. ರಸ್ತೆಯಲ್ಲಿ ಓಡಾಡುವಾಗ ಯಾವ ಬಸ್ಸು ಆಟೋನೋ ಗುದ್ದಿ ಪ್ರಾಣ ಹೋಗುತ್ತೆ ಅನ್ನೋ ಭಯದಿಂದ ಈ ಕಡೆ ಬರ್ತಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ. ಈಗಲಾದರೂ ನಗರಸಭೆ ಅಧಿಕಾರಿಗಳು ಮುಚ್ಚಿದ ಕಣ್ಣು ತೆರೆದು ಕಾಮಗಾರಿ ಮಾಡ್ತಾರಾ, ರಸ್ತೆ ಸರಿಪಡಿಸ್ತಾರಾ ಕಾದು ನೋಡಬೇಕಿದೆ. KS ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.